ಹೊಸಳ್ಳಿ ತಾಂಡಾದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತ, ಎಚ್ಎಲ್ ಮಂಜುನಾಥ್ ಹೇಳಿಕೆ. ಹೊಸಳ್ಳಿ ತಾಂಡಾದ ಮತಗಟ್ಟೆ ಸಂಖ್ಯೆ 126ರಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತರೀಕೆರೆ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಮತ ನೀಡಿದ್ದು, ಈ ಬಾರಿಯೂ ಸಹ ಅತಿ ಹೆಚ್ಚು ಮತಗಳನ್ನು ನೀಡಿ ಲೋಕಸಭಾ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಗೆಲ್ಲಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಎಸ್ಸಿಎಸ್ಟಿ ಸೇಲ್ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ತಾಲೂಕು ಬಂಜಾರ ಸಮಾಜದ ಕಾರ್ಯಾಧ್ಯಕ್ಷರಾದ ಎಚ್ಎಲ್ ಮಂಜುನಾಥ್ ಹೇಳಿದರು. ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರ ಮನೆ ಮನೆಗೆ ಭೇಟಿ ನೀಡಿ ಪಕ್ಷದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಚಾರವನ್ನ ಕೈಗೊಂಡಿದ್ದು, ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚೇತನ್ ಕುಮಾರ್, ಉಪಾಧ್ಯಕ್ಷರಾದ ರಮೇಶ್ ನಾಯಕ್, ಕಾಂಗ್ರೆಸ್ ಮುಖಂಡರಾದ ಮುದುಗುಂಡಿ ಮಂಜಣ್ಣ, ಬಸವರಾಜ ನಾಯಕ ಮತ್ತಿತರರು ಭಾಗಿಯಾಗಿದ್ದರು. ಪ್ರದೀಪ ಎಚ್ ಇ ಎನ್ಕೆಎಸ್ಟಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ವ್ಯಾಪ್ತಿಯ ತರೀಕೆರೆ ತಾಲೂಕಿನ ಹೊಸಳ್ಳಿ ತಾಂಡ್ಯ ಬೂತ್ ನಂಬರ್ 26 1200 ಮತದಾರರಿದ್ದರು. 1050 ಮತಗಳು ಹೊಸಳ್ಳಿ ತಾಂಡ್ಯದಲ್ಲಿ ಈ ಮತಗಟ್ಟೆಯಲ್ಲಿ 4 ಗ್ರಾಮಗಳು ಬಂದು 1000ಕ್ಕೂ ಅಧಿಕ ಮತಗಳನ್ನು ನಾವು ಕೊಟ್ಟು ಇಲ್ಲಿ ಮತವನ್ನು ಕಾಂಗ್ರೆಸ್ಗೆ ಚಲಾಯಿಸಿ ರಾಹುಲ್ ಗಾಂಧಿಯವರನ್ನ ದೇಶದ ಪ್ರಧಾನಿಯಾಗಿ, ಜಯಪ್ರಕಾಶ್ ಯಡಿಯವರನ್ನ ಇಲ್ಲಿ MP ಆಗಿ ಕಾಣಕ್ಕೆ ಜನ ಬಯಸಿದ್ದಾರೆ. ಅದರಂತೆ ಚುನಾವಣೆ ನಡೆಯುತ್ತೆ. ನಾನು ಚಿಕ್ಕಮಗಳೂರು ಜಿಲ್ಲಾ SSL ಕಾಂಗ್ರೆಸ್ ಉಪಾಧ್ಯಕ್ಷ. ನಮ್ಮ ಹೊಸಳ್ಳಿ ತಾಂಡದ ಬೂತಲ್ಲಿ ಹೋದ ಬಾರಿ ತರೀಕೆರೆ ತಾಲೂಕಲ್ಲೇ 776 ಮತ ಕೊಟ್ಟು ಪ್ರಥಮ ಸ್ಥಾನದಲ್ಲಿದ್ದು, ಅದೇ ರೀತಿ ಈ ಸರಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಜಯಪ್ರಕಾಶ್ ಹೆಗಡೆ ಅವರಿಗೆ 1000 ಮತ ಕೊಟ್ಟು ಮತ್ತೆ ನಾವು ಹೊಸಳ್ಳಿ ತಾಂಡದ ಬೂತನ್ನು ತಾಲೂಕಲ್ಲೇ ಪ್ರಥಮ ಸ್ಥಾನದಲ್ಲಿ ಬರುವಂತೆ ಹೋರಾಟ ಮಾಡ್ತೇವೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ರಮೇಶ್ ನಾಯ್ಕ ಅಂತೇಳಿ. ಕಳೆದ ಬಾರಿ ನಾವು MLA ಚುನಾವಣೆಯಲ್ಲಿ ಇಡೀ ಚಿಕ್ಕಮಗಳೂರಿಗೆ 2ನೇ ಸ್ಥಾನದಲ್ಲಿ ನಾವು ಅಧಿಕ ಮತ ಶಾಸಕರಿಗೆ ಓಟ್ ಹಾಕಿದ್ವಿ. ಈ ಬಾರಿ ಮೊದಲನೇ ಸ್ಥಾನದಲ್ಲಿ ಹಾಕ್ಬೇಕು ಅಂತೇಳಿ ಜಯಪ್ರಕಾಶ್ ಹೆಗಡೆ ಪರವಾಗಿ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. 100ಕ್ಕೆ 100ರಷ್ಟು ಅತಿ ಹೆಚ್ಚು ಮತಗಳನ್ನು ಡಿಸ್ಟಿಕಲ್ಲಿ ನಾವು ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಕಿಸಿ ಹಾಕಿಸ್ತೀವಿ. ನಾನು ಬೂತ್ ನಂಬರ್ 26 ಬೂತ್ ಕಮಿಟಿ ಅಧ್ಯಕ್ಷ ಪ್ರಸಾದ್ ನಾಯಕ್ ಅಂತೇಳಿ. ಎಲ್ಲರ ಸಹಕಾರದಿಂದ ನಮ್ಮ ಹೊಸಳ್ಳಿ ತಂಡದ ಬೂತ್ನಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ತರಬೇಕಿಸಿದ್ದ ಪ್ರಯತ್ನ ಮಾಡ್ತಿದ್ದೀವಿ. ಅದ್ರ ಸಕ್ಸಸ್ ಆಗೇ ಆಗ್ತೀವಿ ಅಂತ ಈ ಮುಖಾಂತರ ಹೇಳ್ತೀನಿ. ಅಷ್ಟೇ.